ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ನೇತೃತ್ವದ ಎನ್ಡಿಎ ಮೈತ್ರಿಕೂಟವನ್ನು ಸೋಲಿಸುವ ಉದ್ದೇಶದಿಂದ 26 ವಿರೋಧ ಪಕ್ಷಗಳು ಇಂಡಿಯಾ ಮೈತ್ರಿಕೂಟವನ್ನು ರಚಿಸಿಕೊಂಡಿವೆ. ಆದರೆ ಇಂಡಿಯಾ ಮೈತ್ರಿಕೂಟದ ಎರಡು ಪ್ರಮುಖ ಪಾಲುದಾರ ಪಕ್ಷಗಳಾದ ಕಾಂಗ್ರೆಸ್ ಮತ್ತು ಆಮ್ ಆದ್ಮಿ ಪಾರ್ಟಿಯ ನಡುವೆ ಪಂಜಾಬ್ ಮತ್ತು ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಸಂಘರ್ಷ ತೀವ್ರಗೊಂಡಿದೆ. ಪಂಜಾಬ್ನಲ್ಲಿ 8 ವರ್ಷಗಳ ಹಿಂದಿನ ಹಳೆಯ ಮಾದಕ ದ್ರವ್ಯ ಪ್ರಕರಣದಲ್ಲಿ ಕಾಂಗ್ರೆಸ್ನ ಶಾಸಕ ಸುಖಪಾಲ್ ಸಿಂಗ್ ಖೈರಾ ಅವರನ್ನು ಪಂಜಾಬ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಬೆಳಗ್ಗೆ 6 ಗಂಟೆಗೆ ಖೈರಾ ಅವರ ಮನೆಗೆ ತೆರಳಿ ಪಂಜಾಬ್ನ ಪೊಲೀಸರು ಕಾಂಗ್ರೆಸ್ ಶಾಸಕನನ್ನು ಅರೆಸ್ಟ್ ಮಾಡಿದ್ದಾರೆ. ಇದರೊಂದಿಗೆ ಪಂಜಾಬ್ನಲ್ಲಿ ಮತ್ತು ದೆಹಲಿಯಲ್ಲಿ ಕಾಂಗ್ರೆಸ್ ಮತ್ತು ಆಮ್ ಆದ್ಮಿ ಪಾರ್ಟಿ ನಡುವಿನ ಸಂಘರ್ಷ ಇನ್ನಷ್ಟು ತೀವ್ರಗೊಂಡಿದೆ. ಪಂಜಾಬ್ನಲ್ಲಿ ಆಮ್ ಆದ್ಮಿ ಪಾರ್ಟಿಗೆ ಕಾಂಗ್ರೆಸ್ಸೇ ಪ್ರಮುಖ ವಿರೋಧ ಪಕ್ಷ. ಪಂಜಾಬ್ನಲ್ಲಿ ಆಮ್ ಆದ್ಮಿ ಪಾರ್ಟಿಯ ಜೊತೆಗೆ ಮೈತ್ರಿಯನ್ನು ಮಾಡಿಕೊಳ್ಳಲಿಕ್ಕೆ ಬಹುತೇಕ ಕಾಂಗ್ರೆಸ್ಸಿಗರಿಗೆ ಮನಸ್ಸಿಲ್ಲ. ದೆಹಲಿಯಲ್ಲೂ ಕೂಡ ಆಮ್ ಆದ್ಮಿ ಪಾರ್ಟಿಯ ಜೊತೆಗೆ ಮೈತ್ರಿಯನ್ನು ಮಾಡಿಕೊಳ್ಳಲಿಕ್ಕೆ ಬಹುತೇಕ ಕಾಂಗ್ರೆಸ್ಸಿಗರಿಗೆ ಮನಸ್ಸಿಲ್ಲ. ಬಂಧಿತ ಕಾಂಗ್ರೆಸ್ ಶಾಸಕ ಸುಖಪಾಲ್ ಸಿಂಗ್ ಖೈರಾ ಅವರು ಸೆಪ್ಟೆಂಬರ್ 24ರಂದು ಆಮ್ ಆದ್ಮಿ ಪಾರ್ಟಿಯ ರಾಜ್ಯಸಭಾ ಸಂಸದ ರಾಘವ್ ಚಡ್ಡಾ ಮತ್ತು ನಟಿ ಪರಿಣಿತಿ ಚೋಪ್ರಾ ಅವರ ಮದುವೆಯಾಗುತ್ತೆ ಸೆಪ್ಟೆಂಬರ್ 24ನೆಯ ತಾರೀಕು. ಅದಾದ ಬಳಿಕ ಕಾಂಗ್ರೆಸ್ನ ಶಾಸಕ ಸುಖಪಾಲ್ ಸಿಂಗ್ ಖೈರಾ ಅವರು ತಮ್ಮ ಟ್ವಿಟರ್ ಖಾತೆಯಲ್ಲಿ ಒಂದು ಪ್ರಶ್ನೆಯನ್ನು ಕೇಳ್ತಾರೆ ರಾಘವ್ ಚಡ್ಡಾ ಅವರಿಗೆ. ರಾಘವ್ ಚಡ್ಡಾ ಅವರು ರಾಜ್ಯಸಭಾ ಚುನಾವಣೆಯ ವೇಳೆ ಸಲ್ಲಿಕೆ ಮಾಡಿರುವಂತಹ ಆಸ್ತಿ ಮತ್ತು ಸಂಪತ್ತಿನ ಪ್ರಮಾಣ ಪತ್ರದ ಪ್ರಕಾರ ಆಮ್ ಆದ್ಮಿ ಪಾರ್ಟಿಯ ರಾಜ್ಯಸಭಾ ಸಂಸದ ಚಡ್ಡಾ ಅವರ ವಾರ್ಷಿಕ ಆದಾಯ 244,660 ರೂಪಾಯಿ. ಸೊ ಇಂತಹ ಸನ್ನಿವೇಶದಲ್ಲಿ ರಾಘವ್ ಚಡ್ಡಾ ಅವರು ತಮ್ಮ ಪತ್ನಿ ತಮ್ಮ ಮಡದಿ ಪರಿಣಿತಿ ಚೋಪ್ರಾ ಅವರಿಗೆ ಮದುವೆಯ ಸಮಾರಂಭದಲ್ಲಿ ದುಬಾರಿ ಬೆಲೆಯ 4 ಕ್ಯಾರೆಟ್ನ ವಜ್ರದ ಉಂಗುರವನ್ನು ಕೊಡಲಿಕ್ಕೆ ಹೇಗೆ ಸಾಧ್ಯ ಎನ್ನುವಂತಹ ಪ್ರಶ್ನೆಯನ್ನು ಕಾಂಗ್ರೆಸ್ನ ಶಾಸಕ ಸುಖಪಾಲ್ ಸಿಂಗ್ ಖೈರಾ ಅವರು ತಮ್ಮ ಟ್ವಿಟರ್ ಖಾತೆಯಲ್ಲಿ ಎತ್ತಾರೆ. ಹೇಗೆ ಚಡ್ಡಾ ಅವರ ವಾರ್ಷಿಕ ಆದಾಯ ಇರುವಂಥದ್ದೇ 244,000 ರೂಪಾಯಿ, ಅಂಥದ್ರಲ್ಲಿ ತಮ್ಮ ಪತ್ನಿ ನಟಿ ಪರಿಣಿತಿ ಚೋಪ್ರಾ ಅವರಿಗೆ 4 ಕ್ಯಾರೆಟ್ನ ವಜ್ರದ ಉಂಗುರವನ್ನು ಕೊಡ್ತಾರೆ ಅಂತ ಆದರೆ ರಾಘವ್ ಚಡ್ಡಾ ಅವರಿಗೆ ಆದಾಯ ಎಲ್ಲಿಂದ ಬಂತು, ಎಲ್ಲಿಂದ ದುಡ್ಡು ಬಂತು ಅಂತೇಳಿ ಪ್ರಶ್ನೆಯನ್ನು ಕೇಳ್ತಾರೆ. ರಾಘವ್ ಚಡ್ಡಾ ಅವರು ಚುನಾವಣಾ ಆಯೋಗಕ್ಕೆ ಸಲ್ಲಿಸಿರುವಂತಹ ಅಫಿಡವಿಟ್ನ ಪ್ರಕಾರ ಅವರ ಬಳಿ ಇರುವಂತಹ ಒಟ್ಟು ಆಸ್ತಿಯೇ 36 ಲಕ್ಷ ರೂಪಾಯಿ ಮೌಲ್ಯದ್ದು. ಒಟ್ಟು ಆಸ್ತಿ, ಆದಾಯ ಮಾತ್ರ ಅಲ್ಲ, ಒಟ್ಟು ಆಸ್ತಿಯೇ 36 ಲಕ್ಷ ರೂಪಾಯಿ ಇದ್ದು ಅದರಲ್ಲಿ 142,000 ರೂಪಾಯಿ ಮೊತ್ತದ ಮಾರುತಿ ಸ್ವಿಫ್ಟ್ ಡಿಸೈರ್ ಕಾರ್ ಬಿಟ್ಟರೆ ಚಡ್ಡಾ ಅವರ ಬಳಿ ಬೇರೆ ವಾಹನ ಇಲ್ಲ. ಚಿನ್ನಾಭರಣದ ಪ್ರಮಾಣ ಕೂಡ ಕಮ್ಮಿ. ಚಡ್ಡಾ ಅವರ ಹೆಸರಲ್ಲಿ ಇತರೆ ಜಮೀನಾಗಲಿ ಮನೆಯಾಗಲಿ ಏನೂ ಇಲ್ಲ. ಇಂತಹ ಸನ್ನಿವೇಶದಲ್ಲಿ ಚಡ್ಡಾ ಅವರಿಗೆ ಎಲ್ಲಿಂದ ಇಷ್ಟೊಂದು ದುಡ್ಡು ಬಂತು ಈ ಅದ್ಧೂರಿ ಮದುವೆಗೆ, ಈ ಅದ್ಧೂರಿ ಹುಡುಗರಿಗೆ ಅಂಥೇಳಿ ಯಾರ ವಿರುದ್ಧ ಪ್ರಶ್ನೆಯನ್ನು ಕೇಳಿದ್ದು? ಇಂಡಿಯಾ ಅಲಯನ್ಸ್ನ ಪ್ರಮುಖ ಪಾಲುದಾರ ಪಕ್ಷವಾಗಿರುವ ಆಮ್ ಆದ್ಮಿ ಪಾರ್ಟಿಯ ರಾಜ್ಯಸಭಾ ಸಂಸದ ರಾಘವ್ ಚಡ್ಡಾ ಅವರ ವಿರುದ್ಧ. ಅದೇ ಇಂಡಿಯಾ ಅಲಯನ್ಸ್ನ ಪ್ರಮುಖ ಪಾಲುದಾರ ಪಕ್ಷವಾಗಿರುವ ಕಾಂಗ್ರೆಸ್ನ ಶಾಸಕ ಸುಖಪಾಲ್ ಸಿಂಗ್ ಖೈರಾ. ಈ ಪ್ರಶ್ನೆಯನ್ನು ಕೇಳಿದ ಮರುದಿನವೇ ಖೈರಾ ಅವರನ್ನು ಪೊಲೀಸರು ಅರೆಸ್ಟ್ ಮಾಡ್ತಾರೆ ಪಂಜಾಬ್ನ ಪೊಲೀಸರು 8 ವರ್ಷಗಳ ಹಳೆಯ ಪ್ರಕರಣದಲ್ಲಿ, ಮಾದಕ ದ್ರವ್ಯ ಪ್ರಕರಣದಲ್ಲಿ. ಆಮ್ ಆದ್ಮಿ ಪಾರ್ಟಿಯ ನಾಯಕ ಅರವಿಂದ್ ಕೇಜ್ರಿವಾಲ್ ಅವರು ಹೇಳಿದ್ದಾರೆ, ನಾನು ಬದ್ಧನಾಗಿದ್ದೇನೆ, ಎಂತಹ ಸನ್ನಿವೇಶ ಆದರೂ ಸರಿ ಇಂಡಿಯಾ ಮೈತ್ರಿಕೂಟಕ್ಕೆ ನಾನು ಬದ್ಧನಾಗಿದ್ದೇನೆ, ಮೈತ್ರಿಯನ್ನು ಕಳೆದುಕೊಳ್ಳಲ್ಲ, ಖೈರಾ ಬಂಧನದ ಬಗ್ಗೆ ನನಗೆ ಹೆಚ್ಚಿನ ಮಾಹಿತಿ ಇಲ್ಲ, ಮಾದಕ ದ್ರವ್ಯದ ವಿರುದ್ಧ ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ ಅಷ್ಟೇ ಅಂಥೇಳಿ. ಇತ್ತ ಖರ್ಗೆ ಅವರು ಕೂಡ ಹೇಳಿದ್ದಾರೆ ಇನ್ಜಸ್ಟಿಸ್ ಆಗಿದೆ ಅಂಥೇಳಿ, ಅನ್ಯಾಯ ಆಗಿದೆ ನಮ್ಮ ಶಾಸಕನಿಗೆ ಅಂಥೇಳಿ. ಸೊ ಇಂತಹ ಸನ್ನಿವೇಶದಲ್ಲಿ ಪಂಜಾಬ್ನಲ್ಲಿ ಮತ್ತು ದೆಹಲಿಯಲ್ಲಿ ಕಾಂಗ್ರೆಸ್ ಮತ್ತು ಆಮ್ ಆದ್ಮಿ ಪಾರ್ಟಿ ಹೇಗೆ ಮೈತ್ರಿಯನ್ನು ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಇಷ್ಟೊಂದು ಸಂಘರ್ಷ ಮಾಡಿಕೊಂಡು? ಆಮ್ ಆದ್ಮಿ ಪಾರ್ಟಿಯವರು ಕೆಲವರು ಹೇಳಿದ್ದಾರೆ ಆಮ್ ಆದ್ಮಿ ಪಾರ್ಟಿ ಸರ್ಕಾರದ ನಿರ್ಧಾರ ತಪ್ಪು, ಇದು ಮೈತ್ರಿಯನ್ನು ಹಾಳು ಮಾಡುತ್ತೆ ಪಂಜಾಬ್ನಲ್ಲಿ ಅಂತೇಳಿ. ಪಂಜಾಬ್ನಲ್ಲಿ ಒಟ್ಟು 13 ಲೋಕಸಭಾ ಕ್ಷೇತ್ರಗಳಿರುವಂಥದ್ದು, ದೆಹಲಿಯಲ್ಲಿ 7 ಲೋಕಸಭಾ ಕ್ಷೇತ್ರಗಳಿದೆ. ಸೊ ಮೈತ್ರಿ ಇನ್ನು ಪೂರ್ಣ ಪ್ರಮಾಣದಲ್ಲಿ ಅನುಷ್ಠಾನಕ್ಕೇನೆ ಬಂದಿಲ್ಲ. ಅಷ್ಟೊತ್ತಿಗಾಗಲೇ ಆಮ್ ಆದ್ಮಿ ಪಾರ್ಟಿ ಮತ್ತು ಕಾಂಗ್ರೆಸ್ನ ನಡುವೆ ಇಷ್ಟರ ಮಟ್ಟಿಗೆ ಕಚ್ಚಾಟ ನಡೀತಾ ಇದೆ.